ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಈಗ ಆಲ್ರೆಡಿ 2000 ರೂಪಾಯಿ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ, ನಮ್ಗಿನ್ನೂ ಬಂದಿಲ್ಲ, 11ನೇ ಕಂತಿನ ಹಣ ಬಂತು ಅಂತ ಹೇಳ್ತೀರಾ ಅಂತ ಎಲ್ಲ ಹೇಳ್ತಾ ಇದ್ರಿ. ಅವ್ರಿಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಹಣ ಬಂದಿದೆ ಅಂಡ್ ಇನ್ನೂ ಯಾರಿಗೆಲ್ಲ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಕ್ಚುಲಿ ನಿನ್ನೆಯಿಂದಾನೆ 2000 ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂಡ್ 12ನೇ 13ನೇ ಕಂತಿಗಂತೂ ಎಲ್ಲರೂ ವೇಟ್ ಮಾಡ್ತಾನೆ ಇದೀರಾ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಪ್ರಾರಂಭ ಆಗಿದೆ. ಸೊ ಆ ಒಂದು ಯೋಜನೆಗೆ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕಬಹುದು. ಸೊ ಆ ರೀತಿ ಅರ್ಜಿ ಹಾಕ್ತೋಗೆ 50,000ವರೆಗೂ ಕೂಡ ನಿಮ್ಗೆ ಲೋನ್ ಸಿಗತ್ತೆ. ಓಕೆನಾ? ಎಲ್ ಸಿಗತ್ತೆ ಮೇಡಮ್? ಗವರ್ನಮೆಂಟ್ ಇಂದ ಈ ರೀತಿ ಹೇಳ್ತಾರೆ ಅಷ್ಟೇನೆ. ನಿಜವಾಗ್ಲೂ ಅರ್ಜಿ ಹಾಕಿ ಹಾಕಿ ಸಾಕಾಗತ್ತೆ, ಯಾವ್ದು ನಮಗ್ ಬರೋದಿಲ್ಲ ಅಂತ ಅನ್ಕೊಳ್ಳೇಬೇಡಿ. ಈ ಒಂದು ಯೋಜನೆಯಲ್ಲಿ ಪಕ್ಕಾ ನಿಮ್ಗೆ 100% ಅಲ್ಲಿ 90% ಜನಗಳಿಗೆ ಖಂಡಿತವಾಗ್ಲೂ ನಿಮ್ಗೆ ಲೋನ್ ಸಿಗತ್ತೆ. ಓಕೆನಾ? ಇದ್ರ ಬಗ್ಗೆ ಕೂಡ ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು, ಹೇಗೆ ಅರ್ಜಿಯನ್ನ ಹಾಕ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ನೀವು ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ, ಸೊ ತುಂಬಾ ಜನ 11ನೇ ಕಂತಿನ ಹಣ ಬಂದಿದೆ ಅನಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ. ಹೌದಾ? ಆದ್ರೆ 12, 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಸೊ ಒಂದು 10% ಅಷ್ಟು ಜನಗಳು, ಇಲ್ಲ ಮೇಡಮ್ ನೀವೇನಾದ್ರೂ ಸುಳ್ಳು ಹೇಳ್ತಾ ಇದ್ದೀರಾ ಅಥವಾ ಸರ್ಕಾರ ಏನಾದ್ರೂ ಸುಳ್ಳು ಹೇಳ್ತಾ ಇದೆಯಾ, ನಮ್ಗಳಿಗೆ 11ನೇ ಕಂತಿನ ಹಣನೇ ಬಂದಿಲ್ಲ, ನೀವು ನೋಡಿದ್ರೆ 11ನೇ ಕಂತಿನ ಹಣ ಎಲ್ರಿಗೂ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಸರ್ಕಾರ ಕೂಡ ಹೇಳಿತ್ತು, 80,000 ಜನ ಮಹಿಳೆಯರಿಗೆ ಬಂದಿಲ್ಲ 11ನೇ ಕಂತಿನ ಹಣ, ಇನ್ನ ಉಳಿದಂತ 1,29,20,000 ಜನಗಳಿಗೆ ನಾವು ಆಲ್ರೆಡಿ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈಗ ಯಾರ್ಯಾರಿಗೆಲ್ಲ ಬಂದಿತ್ತು ಅವ್ರಿಗೆ ಮುಂಚೆನೆ ಖುಷಿ ಆಗ್ಬಿಟ್ಟಿದೆ, ಕಳೆ ತಿಂಗಳಲ್ಲೇ 11ನೇ ಕಂತಿನ ಹಣ ಬಂತು. ಆದ್ರೆ ಬರ್ದೇ ಇರೋರು ಯಾರು ಪೆಂಡಿಂಗ್ ಉಳ್ಕೊಂಡಿದ್ರಿ 11ನೇ ಕಂತಿನ 2000 ರೂಪಾಯಿ ಹಣ, ಅವರೆಲ್ಲರಿಗೂ ಕೂಡ ಆಕ್ಚುಲಿ ಮೊನ್ನೆಯಿಂದಾನೇ ಸ್ಟಾರ್ಟ್ ಆಯ್ತು. ಆದ್ರೆ ನಿನ್ನೆ ಮಾತ್ರ ಸಾಕಷ್ಟು ಜನಗಳಿಗೆ, ಮಿನಿಮಮ್ ಅಂದ್ರೆ 60,000ರಿಂದ 70,000 ಜನಗಳಿಗೆ ನಿನ್ನೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಓಕೆನಾ? ಒಂದ್ಸತಿ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡಿ ನೋಡ್ಕೊಳ್ಳಿ, ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿದ್ರು ಕೂಡ ಖಂಡಿತವಾಗ್ಲೂ ನಿಮ್ಗೆ 11ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ರಿಗೂ ಹಾಕಿದ್ದಾರೆ. ಓಕೆನಾ? ಅಥವಾ ಇಲ್ಲ ಅನಿತ ನಾವು ಚೆಕ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಸೊ ನಿನ್ನೆಯಿಂದಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಉಳಿದಿದ್ರೆ ಇನ್ನೊಂದ್ 10,000 ಜನ ಉಳಿದಿರ್ತೀರಾ ಅಷ್ಟೇನೆ. ಸೊ ಅಂತವ್ರಿಗೂ ಕೂಡ ಇವತ್ತು ಬಂದ್ರೂ ಬರತ್ತೆ. ಓಕೆನಾ? ಇವತ್ತು ತಪ್ಪಿದ್ರೆ ನಾಳೆ. ಸೊ ನಾಳೆ ಒಳಗಡೆ, ನಿನ್ನೆಯಿಂದ ಇವತ್ತು ನಾಳೆ ಈ 3 ದಿನದೊಳಗಡೆ ಕಂಪ್ಲೀಟ್ ಆಗಿ ಯಾರ್ಯಾರಿಗೆಲ್ಲ 11ನೇ ಕಂತಿನ ಹಣ ಹಾಕಿರ್ಲಿಲ್ವೋ ಅವ್ರಿಗೆಲ್ರಿಗೂ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಖಂಡಿತವಾಗ್ಲೂ ನಿಮ್ಗಳಿಗೆ ಬರುತ್ತೆ. ಓಕೆನಾ? ಸೊ ಆಲ್ರೆಡಿ 11ನೇ ಕಂತಿನ ಹಣ ನಿನ್ನೆ ಅಥವಾ ಮೊನ್ನೆ ಅಥವಾ ಇವತ್ತು ಬಂದಿದೆ ಅನಿತಾ ನಮ್ಗೆ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಬರ್ದೇ ಇರೋರು ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ. ಓಕೆನಪ್ಪ, ಅನಿತಾ ಹೇಳಿದ್ರು ಇವತ್ತು ಅಥವಾ ನಾಳೆಯಲ್ಲಿ ಖಂಡಿತ ಬಂದ್ಬಿಡತ್ತೆ ಅಂದ್ಬಿಟ್ಟು ಇದು ಮತ್ತೆ ಮುಂದೆ ಡಿಲೇ ಆಗ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ 12, 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ಬೇಕಲ್ವಾ ಗೃಹಲಕ್ಷ್ಮಿ. ಹಾಗಾಗಿ ನಾಳೆ ಒಳಗಡೆ ಎಲ್ರಿಗೂ 11ನೇ ಕಂತಿನ ಹಣ ಒಂದು ಕಂಪ್ಲೀಟ್ ಆಗತ್ತೆ. ಓಕೆನಾ? ಸೊ ಇದಿಷ್ಟು 11ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಒಂದು ಸಿಹಿ ಸುದ್ದಿ, ಹಣ ಬಂತು ಅಂತಾನೆ ತಿಳ್ಕೊಬಹುದು. ಸೊ ನೆಕ್ಸ್ಟ್ 12, 13ನೇ ಕಂತಿನ ಹಣದ್ರ ಬಗ್ಗೆ ಒಟ್ಟಿಗೆ 4,000 ರೂಪಾಯಿ ಕೊಡ್ತೀವಿ ಅಂದ್ರು. ಸೊ ಅದಾದ ನಂತರ ನೋಡೋದಾದ್ರೆ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದಾರೆ, ಸೊ ಗೌರಿ ಗಣೇಶ ಹಬ್ಬಕ್ಕಂತೂ ಕೊಡಕ್ ಆಗ್ಲಿಲ್ಲ, ಸೊ 4,000 ಏನು ನಾವು ಒಟ್ಟಿಗೆ 6,000ನೇ ಕೊಟ್ಬಿಡ್ತೀವಿ, ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ತಾನೇ 11ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ನಿಲ್ಸಿದ್ರು ಅವ್ರದ್ದೆಲ್ಲರದು ಈಗ ಕೊಟ್ಟಾಗಿದೆ ಅಲ್ವಾ. ಸೊ ಇನ್ನೊಂದ್ 2 ದಿನದಲ್ಲಿ ಅದು ಕಂಪ್ಲೀಟ್ ಆಗತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಿಮ್ದೇನೆ, 12, 13ನೇ ಕಂತಿನ ಹಣ ಕೊಡ್ಬೇಕಲ್ವಾ, ಅದೆಲ್ಲ ಖಂಡಿತ 4,000 ರೂಪಾಯಿ ಒಟ್ಟಿಗೆ ಕೊಟ್ಟೇ ಕೊಡ್ತೀವಿ. ಯಾಕೆ ಈ ರೀತಿ, ಅದರಲ್ಲೂ ಜನಗಳೇನ್ ಗೊತ್ತಾ, ಸೊ 1-2 ತಿಂಗಳು ಬರ್ಲಿಲ್ಲ ಅಂತ ಹೇಳಿದ್ರೆ, ಸೊ ಇಲ್ಲ ಗೃಹಲಕ್ಷ್ಮಿ ನಿಲ್ಸೇ ಬಿಟ್ರಪ್ಪ ದಿವಾಳಿ ಆಗೋಯ್ತು ಅಂತಾನೆ ಕಮೆಂಟ್ ಮಾಡ್ತೀರಾ. ಸೊ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ, ಅದು ನಿಮ್ಮ ಅಭಿಪ್ರಾಯ, ಮಾಡ್ಬೇಡಿ ಅಂತಾನೂ ನಾವು ಹೇಳಕ್ ಆಗೋದಿಲ್ಲ. ಆದ್ರೆ ಹೋಪ್ಸ್ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಸರ್ಕಾರದ ಹತ್ರ ದುಡ್ಡಿಲ್ಲ, ಕೊಡೋದಿಲ್ಲ ಅಂತ ಏನಿಲ್ಲ. ಸೊ ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದಾರೆ, ಸೊ ಇದು ನಿತ್ಯ ಹಾಗೆ ಸತ್ಯ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಯೋಜನೆಯನ್ನ ನಾವು ನಿಲ್ಸಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಿಲ್ಸೋದಿಲ್ಲ. ಆದ್ರೆ ತಡವಾಗಿ ಬಂದ್ರು ಕೂಡ ಖಂಡಿತವಾಗ್ಲೂ ಒಟ್ಟೊಟ್ಟಿಗೆನೆ ನಾವು ಪೆಂಡಿಂಗ್ ಹಣನ ಹಾಕ್ತೀವಿ ಅಂದ್ರೆ ದಯವಿಟ್ಟು ನೀವು ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಸೊ ಅದ್ರ ಬಗ್ಗೆ ಮುಂದಿನ ನೋಟಿಫಿಕೇಶನ್ ಬಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈಗ 50,000 ರೂಪಾಯಿ ಮಹಿಳೆಯರು ಮತ್ತೆ ಪುರುಷರಿಗೆ ಏನು ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆ ಯೋಜನೆ ಹೆಸರೇನು, ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿ ತಿಳಿಸ್ತೀನಿ ನೋಡಿ. ಆ ಯೋಜನೆಗೆ ನೀವು ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಗೃಹಲಕ್ಷ್ಮಿಯರಾಗಿರ್ಲಿ, ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು. ಓಕೆನಾ?
ಸೊ 18 ವರ್ಷದ ಮೇಲ್ಪಟ್ಟವರು ನಿಮ್ಗೆ ಎಷ್ಟೇ ಏಜ್ ಆಗಿದ್ರು ಕೂಡ ನೀವು ಯೋಜನೆಗೆ ಅರ್ಜಿಯನ್ನ ಹಾಕೋಬಹುದು. ಹಾಗೆ ನೀವು ಇಲ್ಲಿ ಇದೇ ಕ್ಯಾಸ್ಟ್ ಅವರು ಹಾಕ್ಬೇಕು ಅಂತ ಏನಿಲ್ಲ. ನೀವು SC ST ಆಗಿದ್ದೀರಾ, ಗೌಡಾಸ್ ಆಗಿದ್ರಾ, ಲಿಂಗಾಯತ್ರ ಆಗಿದ್ದೀರಾ, ಅಥವಾ ಏನ್ ಹೇಳ್ತಾರೆ ಕುರುಬ್ರ ಆಗಿದ್ದೀರಾ, ಸೊ ಒಟ್ಟಾರೆ ಏನಾರು ಆಚಾರ ಆಗಿದ್ದೀರಾ, ಯಾವುದೇ ಕ್ಯಾಸ್ಟ್ ಅವ್ರು ಇರ್ಲಿ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು. ಹಾಗೆ ಸೊ ಆ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ, ಹಾಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಬೇಕಾಗತ್ತೆ, OTP ಬರುತ್ತೆ, ಓಕೆನಾ. ಸೊ ಅದಾದ ನಂತರ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದು ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ ಅಂದ್ಬಿಟ್ಟು ಒಂದು ಸ್ವಯಂ ದೃಢೀಕರಣ ಪತ್ರವನ್ನ ಕೇಳ್ತಾರೆ. ಸೊ ಯಾಕೆ ಕೇಳ್ತಾರೆ, ನಮ್ ಕೆಲಸ ಕಟ್ಕೊಂಡು ಸರ್ಕಾರದವ್ರಿಗೆ ಏನಾಗ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಇಲ್ಲಿ ನೀವು ಕೆಲಸ ಮಾಡ್ತಿರೋದಕ್ಕೆ ನಿಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತಾನೆ ಈ ರೀತಿ ಸಾಲವನ್ನ ಕೊಡ್ತಾ ಇರೋದು ಸರ್ಕಾರ. ಅಂಡ್ ಮೊದಲನೇದಾಗಿ ಈ ಯೋಜನೆ ಹೆಸರು ಹೇಳ್ಬಿಡ್ತೀನಿ, PM ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, PM ಅಂದ್ರೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯಡಿ ಸಾಲ ಕೊಡ್ತಾ ಇರೋದೇ ಆ ಉದ್ದೇಶವಾಗಿ, ಓಕೆನಾ. ನೀವು ಬೀದಿ ಬದಿ ಏನಾದ್ರು ವ್ಯಾಪಾರ ಮಾಡ್ತಾ ಇರ್ತೀರಾ, ತರಕಾರಿ ಮಾರಾಟ ಮಾಡೋದಾಗಿರ್ಬೋದು, ಹೂವು ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಹಣ್ಣು ಅಥವಾ ಬೇರೆ ಪಾನಿಪುರಿನೋ, ಗೋಬಿನೋ, ಕಬಾಬೋ, ಅಥವಾ ಚಿಕನ್ ಅಂಗಡಿನೋ, ಮಟನ್ ಅಂಗಡಿನೋ, ಅಥವಾ ಬಟ್ಟೆ ಅಂಗಡಿನೋ, ಏನೋ ಚಿಕ್ಕ ಪುಟ್ಟಾಗಿ ಒಂದು ಬ್ಯೂಟಿ ಪಾರ್ಲರ್, ಓಕೆನಾ. ಈ ರೀತಿಯಾಗಿ ಒಟ್ಟಾರೆ ಏನೇ ಕೆಲಸ ಆಗಿರ್ಲಿ, ಒಟ್ಟಾರೆ ನೀವು ಸ್ವಂತವಾಗಿ ಒಂದು ಏನೋ ಒಂದು ಉದ್ಯೋಗ ಮಾಡ್ತಾ ಇರಬೇಕು ಅಂತವ್ರಿಗೆ ಇಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಯಾವುದೇ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಖಂಡಿತವಾಗ್ಲೂ ಕೈ ಸಾಲ ಅಂತ ಹೇಳ್ಬಿಟ್ಟು ಅವ್ರ ಇವ್ರ ಹತ್ರ ನೀವು ದುಡ್ಡನ್ನ ಇಸ್ಕೊಂತೀರಾ ಅಲ್ವಾ, ದುಡ್ಡಿಲ್ದೆ ಹೋದಾಗ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜನಗಳು ತುಂಬಾ ಬಡ್ಡಿ ಜಾಸ್ತಿ ಹೇಳ್ಬಿಡ್ತಾರೆ, ಓಕೆನಪ್ಪ ನಾನು ಒಂದು 10,000 ಕೊಡ್ತೀನಿ ನಿನಗೆ, ಸೊ ಅದಕ್ಕೆ ಇಷ್ಟು % ಬಡ್ಡಿ ಕೊಡು ಅಂತ ಹೇಳ್ಬಿಟ್ಟು. ಆ ಕಾರಣದಿಂದಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಈ ರೀತಿ ಸಣ್ಣ ಪುಟ್ಟ ಉದ್ಯೋಗ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಯಾರೆಲ್ಲ ಮಾಡ್ಕೊಂತಿದ್ದೀರಾ ಅವ್ರಿಗೆ ನಾವೇ ಸರ್ಕಾರದಿಂದ 10,000 ದಿಂದ 50,000 ಕೂಡ ಸಾಲ ಅಂದ್ರೆ ಲೋನ್ ಅಂತ ಕೊಡ್ತೀವಿ. ಅದನ್ನ ನೀವು ಮತ್ತೆ ಸರ್ಕಾರಕ್ಕೆ ತೀರಿಸಬೇಕು, ಆದ್ರೆ ತುಂಬಾ ಅತಿ ಕಡಿಮೆ ಬಡ್ಡಿಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ, ಸೊ ಅದು ಬಡ್ಡಿಯನ್ನ ಮೆನ್ಷನ್ ಮಾಡಿಲ್ಲ, ತುಂಬಾ ಕಡಿಮೆ ಬಡ್ಡಿ ಇರುತ್ತೆ. ಸೊ ನೀವು ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಕೂಡ ತಿಳಿಯುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು, ಓಕೆನಾ. ಹಾಗಾದ್ರೆ ಅರ್ಜಿಯನ್ನ ಯಾವ ರೀತಿ ಹಾಕೋದು ಅಂತ ಹೇಳಿ ನೀವು ಕೇಳೋದಾದ್ರೆ, ನೀವು ನಿಮ್ಮ ಹತ್ತಿರದ ಯಾವುದೇ CSC ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು PM ಸ್ವನಿಧಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು, ಲೋನ್ ಅಂತ ಕೊಡ್ತಾ ಇದಾರಂತಲ್ಲ 10,000 ದಿಂದ 50,000 ರೂಪಾಯಿ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅರ್ಜಿಯನ್ನ ಹಾಕಿ ಕೊಡ್ತಾರೆ, ಓಕೆನಾ. ಒಂದು ಯೋಜನೆ ಅಡಿಯಲ್ಲಿ ಫಸ್ಟೇ ನಿಮ್ಗೆ 50,000 ಕೊಡೋದಿಲ್ಲ, ಫಸ್ಟ್ 10,000 ಅಂತ ಹೇಳ್ಬಿಟ್ಟು ಸಾಲವನ್ನ ಕೊಡ್ತಾರೆ. ಆ 10,000 ನೀವು ಸಾಲ ತೀರಿಸಲಿಕ್ಕೆ 1 ವರ್ಷ ಟೈಮ್ ಕೊಟ್ಟಿರ್ತಾರೆ, ಓಕೆನಾ. ಸೊ ಆ 1 ವರ್ಷದೊಳಗೆ ನೀವು 10,000 ಕರೆಕ್ಟ್ ಆಗಿ ತೀರಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೆ 2ನೇ ಬಾರಿ ಇದೇ ಯೋಜನೆಯಡಿ ಮತ್ತೆ 20,000 ಸಾಲವನ್ನ ಕೊಡುತ್ತೆ ಸರ್ಕಾರ, ಓಕೆನಾ. ಅಂದ್ರೆ ಬ್ಯಾಂಕ್ ಅಲ್ಲಿ ಕೊಡುತ್ತೆ. ಅಂಡ್ ನೀವು CSC ಸೇವಾ ಕೇಂದ್ರಗಳಲ್ಲೇ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ತಿರದ ಬ್ಯಾಂಕ್ ಗಳಲ್ಲಿ ಯಾವುದೇ ಬ್ಯಾಂಕ್ ಗಳಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ಈ ಒಂದು PM ಸ್ವನಿಧಿ ಯೋಜನೆ ಪ್ರತಿಯೊಂದು ಬ್ಯಾಂಕ್ ಗಳಲ್ಲಿ ಲೋನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಅದನ್ನ ಫಿಲ್ ಮಾಡ್ಬಿಟ್ಟು ಅವರು ಕೇಳಿದಂತಹ ಡಾಕ್ಯುಮೆಂಟ್ಸ್ ನ ನೀವು ಕೊಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಡೈರೆಕ್ಟ್ ಬ್ಯಾಂಕ್ ಗಳಲ್ಲೇನೆ ಲೋನ್ ಸಿಕ್ಬಿಡತ್ತೆ, ಓಕೆನಾ. ಸೊ 20,000 ನೀವು ಕರೆಕ್ಟ್ ಆಗಿ ನೆಕ್ಸ್ಟ್ 2ನೇ ಟರ್ಮ್ ಅಲ್ಲಿ ಲೋನ್ ತಗೊಂಡು ತೀರಿಸಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅಪ್ ಟು 50,000 3ನೇ ಬಾರಿ 50,000 ಒಟ್ಟಿಗೆ ಲೋನ್ ಕೊಡ್ತಾರೆ. ಅದಕ್ಕೂ ಕೂಡ ಇಷ್ಟು ವರ್ಷ ಅಂತ ಹೇಳಿ ಟೈಮ್ ಕೊಡ್ತಾರೆ, ಆ ವರ್ಷದಲ್ಲಿ ನೀವು ಸಾಲವನ್ನ ತೀರಿಸ್ಕೋಬೇಕಾಗತ್ತೆ, ಓಕೆನಾ. ಸೊ ಈ ರೀತಿಯಾಗಿ ಇರುವಂತದ್ದು. ಖಂಡಿತವಾಗ್ಲೂ ಯಾರಿಗಾದ್ರೂ ಲೋನ್ ಬೇಕು ಅಂತ ಇದ್ರೆ ಖಂಡಿತ ಅರ್ಜಿಯನ್ನ ಹಾಕಿ PM ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದ್ ವಿಷಯ, ಈ ರೀತಿ ಸರ್ಕಾರದ ಯೋಜನೆಗಳಿಗೆ ಅರ್ಜಿಯನ್ನ ಹಾಕಿದ್ರೆ ಎಲ್ರಿಗೂ ಬರೋದಿಲ್ಲ, ಎಲ್ಲೋ ಒಬ್ರಿಗೋ ಇಬ್ರಿಗೋ ಬರುತ್ತೇನೋ ಅಂತ ಖಂಡಿತ ಅನ್ಕೋಬೇಡಿ. ಬೇರೆ ಯೋಜನೆಗಳು ಖಂಡಿತ ಆ ರೀತಿ ಇರುತ್ತೆ, 100% ಅಲ್ಲಿ ಒಂದ್ 20% ಜನಗಳಿಗೆ ಅಷ್ಟೇ ಬರುತ್ತೆ. ಬಟ್ ಈ PM ಸ್ವನಿಧಿ ಯೋಜನೆ ಅಂತ ಏನಿದೆಯೋ ಇದರಲ್ಲಿ 90% ಜನಗಳಿಗೆ ಖಂಡಿತ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಓಕೆನಾ. ಈಗಾಗಲೇ 1 ಕೋಟಿ ಜನಗಳಿಗಿಂತ ಹೆಚ್ಚು ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಸಾಲವನ್ನ ಪಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಖಂಡಿತ ಅರ್ಜಿಯನ್ನ ಹಾಕಿ ಖಂಡಿತವಾಗ್ಲೂ ಸಿಗತ್ತೆ, ಓಕೆನಾ. ಅಂಡ್ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿ ಕೇಳೋದಾದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದೇ ಇಲ್ಲ, ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು ನೀವು, ಓಕೆ. ಆದ್ರೆ ಯಾವಾಗ ಲಾಸ್ಟ್ ಡೇಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿಲ್ಲ, ಓಕೆನಾ. ಆದಷ್ಟು ಬೇಗ ನಿಮ್ಗೆ ಈ ವಿಡಿಯೋನ ಇವತ್ತು ನೋಡಿದ್ದೀರಾ, ನಿಮ್ಗೆ ಸಾಲ ಬೇಕು ಅಂತ ಹೇಳಿದ್ರೆ PM ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಹಾಕ್ಬಿಡಿ, ಆದಷ್ಟು ಬೇಗ ಲೋನ್ ತಗೊಂಡು ಲೋನ್ ನ ತೀರಿಸ್ಕೊಳ್ಳಿ. ಈಗ ಆಲ್ರೆಡಿ PM ಸ್ವನಿಧಿ ಯೋಜನೆಯಡಿ ಅರ್ಜಿಯನ್ನ ಹಾಕಿ 10,000 20,000 ಅಥವಾ 50,000 ಲೋನ್ ತಗೊಂಡಿದೀವಿ ಅನಿತಾ, ನಮ್ಗೆ ಉಪಯೋಗ ಆಗಿದೆ ಅಥವಾ ನಾವು ತೀರಿಸ್ಕೊಂಡಿದೀವಿ ಅಥವಾ ನಾವು ಇನ್ನೂ ಕಟ್ಟಬೇಕಾಗಿದೆ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನೋಡಿದಾಗ ಬೇರೆ ಜನಗಳಿಗೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಗಳಿಗೆ, ಓಕೆನಪ್ಪ ಇದರಲ್ಲಿ ನಾವು ಕೂಡ ಲೋನ್ ತಗೋಬಹುದು, ನಮಗೂ ಕೂಡ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಅಟ್ಲೀಸ್ಟ್ ಅವರ ಒಂದು ಕಷ್ಟಕ್ಕೆ ಆ ಒಂದು ಹಣ ಅಂದ್ರೆ ಲೋನ್ ಅದು, ಓಕೆನಾ. ಸೊ ಆ ಒಂದು ಸಾಲದ ರೂಪದಲ್ಲಿ ಸರ್ಕಾರ ಏನ್ ಕೊಡುತ್ತೋ ಅದು ಸಹಾಯ ಆಗತ್ತೆ ಅಂತ ಹೇಳಿ ನಾನು ನಿಮ್ಗೆ ಕೇಳ್ಕೊಂತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ, ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದರೂ ಕೂಡ ನಮ್ಮ ಚಾನಲ್ ನಲ್ಲಿ ವಿಡಿಯೋ
ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಹೊಸ ಹೊಸ ಯೋಜನೆಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನಿಮ್ಮ ಫ್ರೀ ಟೈಮ್ ನಲ್ಲಿ, ಓಕೆನಾ, ನೀವು ಫ್ರೀ ಆದಾಗ ಒಂದ್ 10-12 ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡಿದ್ರೆ ಖಂಡಿತ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಗಳನ್ನೇ ನಾವು ಅಪ್ಲೋಡ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.